ಫ್ರೆಂಡ್ಸ್ ನಮಸ್ತೆ, ನಮಸ್ಕಾರಗಳು. ಫ್ರೆಂಡ್ಸ್ ಎಂತ ಗೊತ್ತುಂಟ, ಈಗ ಉಂಟಲ್ವಾ ತುಂಬ ಟ್ರೆಂಡಿಂಗ್ ಅಲ್ಲಿ ಇರೋದು ನಮ್ಮ ಸೋನಾಲ್ ಮತ್ತು ತರುಣ್ ಅವರ ಮದುವೆ ವಿಷಯ. ಎಸ್ ಫ್ರೆಂಡ್ಸ್, ಈಗಾಗಲೇ ಇವರು ಬೆಂಗಳೂರಲ್ಲಿ ಮದುವೆ ಆಗಿ ಬಂದಿದ್ದಾರೆ ಆಯ್ತಾ, ಈಗ ಉಂಟಲ್ಲ ಮಂಗಳೂರಲ್ಲಿ ಮತ್ತೊಮ್ಮೆ ಮದುವೆ ಆಗಿದ್ದಾರೆ. ಎಸ್, ಮಂಗಳೂರಲ್ಲಿ ಮದುವೆ ಆಗಿದ್ದು ನಮ್ಮ ಕ್ರಿಶ್ಚಿಯನ್ ಸಂಪ್ರದಾಯ ಪ್ರಕಾರ, ಅಂದ್ರೆ ಮಂಗಳೂರಿನ ಕೆಥೋಲಿಕ್ ವೆಡ್ಡಿಂಗ್ ಹೇಗಿರುತ್ತಲ್ವಾ ಅದೇ ರೀತಿ ಇವರು ಮದುವೆ ಆಗ್ತಾ ಉಂಟು. ಫ್ರೆಂಡ್ಸ್ ನೋಡಿ, ಇವರು ದಿವಂಗತ ಸುಧೀರ್ ಅವರು, ಇವರುಂಟಲ್ಲ ತರುಣ್ ಅವರ ತಂದೆಯವರು. ಇವರು ಒಂದು ಕಾಲದಲ್ಲಿ ಪ್ರಸಿದ್ಧ ನಟರು, ಕನ್ನಡದಲ್ಲಿ ಉಂಟಲ್ವಾ ವಿಲನ್ ಪಾತ್ರ ಮಾಡ್ತಿದ್ರು. ಹಾಗೆ ಉಂಟಲ್ವಾ ನೋಡಿ, ಇಲ್ಲಿ ದಿವಂಗತ ವಿನ್ಸೆಂಟ್ ಮೊಂತಿಯರು, ಇವರು ಸೋನಾಲ್ ಅವರ ತಂದೆಯವರು. ಲೈಟ್ಸ್ ಕ್ಯಾಮರಾ ಆಕ್ಷನ್. ಫ್ರೆಂಡ್ಸ್ ಮದುವೆಗೆ ಉಂಟಲ್ವಾ ಭರ್ಜರಿ ತಯಾರಿ ಆಗಿದೆ. ಒಳಗೆ ಹೋಗಲ್ಲ ಫ್ರೆಂಡ್ಸ್, ನೋಡಿ ಬರುವಲ್ಲ ನಮ್ಮ ನವ ಜೋಡಿಗೆ ಬನ್ನಿ. ಫ್ರೆಂಡ್ಸ್ ತರುಣ್ ಮತ್ತು ಸೋನಾಲ್ ಅವರು ಈಗಾಗಲೇ ಚರ್ಚಲ್ಲಿ ಮದುವೆಯಾಗಿ ಇಲ್ಲಿ ರಿಸೆಪ್ಷನ್ಗೆ ಬಂದಿದ್ದಾರೆ. ಇದಾಗ್ತಾ ಇರೋದು ಮಂಗಳೂರಿನ TMP ಹಾಲಲ್ಲಿ. ಬನ್ನಿ ಫ್ರೆಂಡ್ಸ್, ಮೇಲೆ ಹೋಗುವ. ಫ್ರೆಂಡ್ಸ್ ಒಳಗಡೆ ಎಂಟ್ರಿ ಕೊಡುವ ಆಯ್ತಾ? ಹಾಗೆ ಉಂಟಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಬನ್ನಿ ಒಂದು ಭರ್ಜರಿ ಮದುವೆ ನೋಡಿ ಬರುವ. ಫ್ರೆಂಡ್ಸ್ ನೋಡಿ, ನಮ್ಮ ಜೋಡಿ ಉಂಟಲ್ವಾ ಮೇಡ್ ಫಾರ್ ಈಚ್ ಅದರ್, ಸುಂದರ ಉಂಟಾಯ್ತು ಇವರ ಜೋಡಿ. ಇಲ್ಲಿ ನೋಡಿ ಅಂತೆ, ನಮ್ಮ ವಾಲ್ಟರ್ ಸರ್ ಅವರು ಬಂದಿದ್ದಾರೆ ಇವರಿಗೆ ವಿಶ್ ಮಾಡಲಿಕ್ಕೆ, ನಮ್ಮ ಡೈಜಿ ವರ್ಲ್ಡಿನ ವಾಲ್ಟರ್ ನಂದಳಿಕೆ ಅವರು. ಫ್ರೆಂಡ್ಸ್ ಈಗ ಉಂಟಲ್ವಾ ನಮ್ಮ ಸೋನಾಲ್ ಅವರು ಮಾತಾಡ್ತಾರೆ, ಕೇಳಿ ಅಂತೆ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ಹಿಯರ್ ಟುಡೇ ಟು ಸೆಲೆಬ್ರೇಟ್ ದಿಸ್ ಸ್ಪೆಷಲ್ ಡೇ ವಿತ್ ಅಸ್. ಸ್ಟ್ಯಾಂಡಿಂಗ್ ಹಿಯರ್ ಐ ಫೀಲ್ ಓವರ್ವೆಲ್ಮ್ಡ್ ವಿತ್ ಜಾಯ್, ಲವ್ ಅಂಡ್ ಅ ಲಿಟಲ್ ಬಿಟ್ ಆಫ್ ಡಿಸ್ಬಿಲೀಫ್ ದಟ್ ದಿಸ್ ಡೇ ಹ್ಯಾಸ್ ಫೈನಲಿ ಕಮ್. ಇಟ್ಸ್ ನಾಟ್ ಜಸ್ಟ್ ದ ಡೇ ಐ ಮ್ಯಾರಿ ದ ಲವ್ ಆಫ್ ಮೈ ಲೈಫ್, ಬಟ್ ಅ ಡೇ ಸರೌಂಡೆಡ್ ಬೈ ಆಲ್ ದ ಪೀಪಲ್ ವಿ ಚೆರಿಶ್ ದ ಮೋಸ್ಟ್. First and foremost, I would like to thank Almighty God for showering His choicest blessings on us in the sacrament of matrimony. Special thanks to Reverend Father Clifford Fernandez for blessing our nuptials. We both will follow your guidance. May God bless you abundantly for the service you render to God and His people. Now this reply to the toast is going to be quite long. I do not want to miss an opportunity. Friends, ill nodi ante, illi untalva. ಕನ್ನಡದ ಪ್ರಸಿದ್ಧ ನಟರಿದ್ದಾರೆ ನೋಡಿ, ನಮ್ಮ ನೆನಪಿರಲಿ ಪ್ರೇಮ್, ಶರಣ್ ಅವರು, ಹಾಗೆ ಉಂಟಲ್ಲ ಶ್ರುತಿ ಮೇಡಮ್ ಕೂಡ ಇದ್ದಾರೆ ಇಲ್ಲಿ ನೋಡಿ. ಇವರೆಲ್ಲ ಉಂಟಲ್ಲ ಫ್ರೆಂಡ್ಸ್, ಕರ್ನಾಟಕದ ಪ್ರಸಿದ್ಧ ನಿರ್ಮಾಪಕ ನಿರ್ದೇಶಕರು ನೋಡಿ, ನಮ್ಮ ಶ್ರುತಿ ಮೇಡಮ್ ಅವರು, ಹಾಗೆ ನಮ್ಮ ತರುಣ್ ಅವರ ತಾಯಿಯವರು ಕೂಡ ಇಲ್ಲಿದ್ದಾರೆ. ಫ್ರೆಂಡ್ಸ್ ಈಗ ಉಂಟಲ್ವಾ ನಮ್ಮ ಬಾವೂಜಿ, ನಮ್ಮ ಮದುಮಗ ತರುಣ್ ಅವರು ಮಾತಾಡ್ತಾರೆ ಆಯ್ತಾ, ಬನ್ನಿ ಕೇಳುವ. This was the speech I was ready. I have been on many stages, not of life but dais like this. 2021, I think it was Robert pre-release, there were around 20,000 plus crowd. Last year Katera events, there were thousands of people in Pandupura, Mandya, Hubli, lot many stages like that. I had been to Surpura for a campaigning and there were like huge crowd there. I was never this nervous. I got nervous for this 1000 odd crowd here, not because of the crowd,
because of this, my wife prepared from last 2-3 days. And the biggest worry for me was speech. ನೀನು ಇಂಗ್ಲೀಷಲ್ಲೇ ಮಾಡಬೇಕು. ಅಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ನಾನು ಸ್ಪೀಚ್ ಮಾಡಂಗೆ ಇದ್ದಿದ್ರೆ ನಾನು ಯಾವುದೋ ಯು ಎಸ್ ಎಲ್ ಕೆಲಸ ಮಾಡ್ಕೊಂಡಿರ್ತಿದ್ದೆ, ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಇರ್ತಿದ್ದೆ. ತ್ರೀ ಪೇಜಸ್ ವಿತ್ ಯುವರ್ ಓನ್ ಹ್ಯಾಂಡ್ ರೈಟಿಂಗ್, ಪಾಪ ಏನೋ ಕಷ್ಟಪಟ್ಕೊಂಡು ಎಲ್ಲ ಗೀಚಿ ಗೀಚಿ ಅದು ಇದೆಲ್ಲ ಮಾಡಿ 3 ಪೇಜ್ ನನ್ನ ಅರ್ಧಂಗಿನೇ ಬರ್ದಿಯಾರಂದ್ರೆ ನಾನು ಡೈರೆಕ್ಟರ್ ಸ್ಟಡಿ ಆಗ್ಬೇಕು. ನಾನು ನಾವ್ ದಾಟ್ಸ್ ಎ ಸರ್ಪ್ರೈಸ್. ಮುಂದೆ ಡೋರ್ ಕ್ಲೋಸ್ ಮಾಡಿ ಸ್ಪೀಚು ಲಾಂಗ್ ನೈಟ್ ತನಕ ಇರುತ್ತೆ. I'm going to take my seat, yeah? Yeah, I thought I would be standing. ಯಾಕಂದ್ರೆ ಈ ಆಪರ್ಚುನಿಟಿ ಮತ್ತೆ ಸಿಗುತ್ತೋ ಇಲ್ವೋ ನನಗೆ. ಯಾನ್ ಕುಡ್ಲಾದ ಮರ್ಮೆ ಮಾತೇಗ್ಲ ಮಸ್ತ್ ಥ್ಯಾಂಕ್ ಯು. ಇಷ್ಟರ ಮೇಲೆ ತುಳು ನಾನು ಇನ್ನೂ ಕಲ್ತಿಲ್ಲ, ಇದ್ರಲ್ಲಿ ಏನೋ ತಪ್ಪಿದ್ದೆ ಕ್ಷಮಿಸಿ ದಯವಿಟ್ಟು. ಐ ಮಸ್ಟ್ ಸೇ ಸ್ಟ್ಯಾಂಡಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಆಲ್, ಅಪ್ಪ ಐ ಲವ್ ಯು ಅಪ್ಪ. ಐ ಮಿಸ್ ಮೈ ಫಾದರ್ ಇಮೆನ್ಸ್ಲಿ ಟುಡೇ, ಬಟ್ ಐ ನೋ ದಟ್ ಈಸ್ ವಾಚಿಂಗ್ ಅಸ್, ಬ್ಲೆಸ್ಸಿಂಗ್ ಅಸ್ ಆ್ಯಂಡ್ ಈಸ್ ವೆರಿ ಹ್ಯಾಪಿ. ಐ ಆಮ್ ಹೂ ಐ ಆಮ್ ಟುಡೇ ಓನ್ಲಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. I want to begin my expression, my deepest gratitude to my mother, my mama, Malti Sri. For the first time in a very long time, I realized that I have not always shown how much I love you. Thankful for your love and guidance. And I extend my heartfelt thanks to my incredible, ferocious mother-in-law, Lita Montero. Ma, you have welcomed me into your family with open arms and treated me as one of your own from very beginning. Thank you so much. Friends, ಈಗ ಉಂಟಲ್ವಾ ಎಲ್ಲರೂ ಕಾಯ್ತಾ ಇರುವಂತ ಒಂದು ಸಮಯ. ಎಸ್ ಫ್ರೆಂಡ್ಸ್, ಈಗ ನವ ಜೋಡಿಯಿಂದ ಉಂಟಲ್ಲ ವೆಡ್ಡಿಂಗ್ ಮಾರ್ಚ್ ನೋಡಿ. ಮೊದಲಿಗೆ ನಮ್ಮ ಸೋನಾಲ್ ಅವರು ಅವರ ತಾಯಿ ಒಟ್ಟಿಗೆ ಒಂದು 2 ಸ್ಟೆಪ್ ಹಾಕ್ತಾ ಇದ್ದಾರೆ ನೋಡಿ ಅಂತೆ. ಫ್ರೆಂಡ್ಸ್ ನೋಡಿ, ಇವರು ನಮ್ಮ ಸೋನಾಲ್ ಅವರ ಅಕ್ಕಂದಿರು. ಅಕ್ಕಂದಿರ ಒಟ್ಟಿಗೆ ಉಂಟಲ್ಲ ಒಂದು ಸ್ಟೆಪ್ ನೋಡಿ ಅಂತೆ, ಚಂದ ಅಲ್ವಾ? ಫ್ರೆಂಡ್ಸ್, ಈಗ ಫೈನಲಿ ನಮ್ಮ ತರುಣ್ ಮತ್ತು ಸೋನಾಲ್ ಅವರಿಂದ ನೋಡಿ ಮದುವೆಯ ಒಂದು ಡ್ಯಾನ್ಸ್ ವೆಡ್ಡಿಂಗ್ ಮಾರ್ಚ್.
ಫ್ರೆಂಡ್ಸ್, ಈಗ ಉಂಟಲ್ವಾ ನಮ್ಮ ಮದುಮಗಳಿಗೆ ಸೀರೆ ಉಡಿಸುವ ಸಮಯ, ಅಂದರೆ ಇದಕ್ಕೆ ಕೊಂಕಣಿಯಲ್ಲಿ ಸಾಡು ಅಂತ ಹೇಳ್ತಾರೆ. ಹೌದು, ನಮ್ಮ ಕ್ರಿಶ್ಚಿಯನ್ ಮದುವೆ ಆದ ಮೇಲೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಮದುಮಗಳಿಗೆ ಸೀರೆ ಉಡಿಸ್ಲಿಕ್ಕೆ ಉಂಟು. ಸೀರೆ ಉಟ್ಟಿಸಿದ ಮೇಲೆ ಅವಳಿಗೆ ಕರಿಯ ಮಣಿ ಕಟ್ಟಲಿಕ್ಕೆ ಉಂಟು. ಎಸ್ ಫ್ರೆಂಡ್ಸ್, ಈ ಸೀರೆ ಉಂಟಲ್ವ, ಈ ಸಾಡು ಹೇಳ್ತಾರಲ್ಲ, ಇದನ್ನು ಗಂಡನ ಅಂದರೆ ಮದುಮಗನ ಕಡೆಯಿಂದ ತೋರುವಂಥದ್ದು. ಫ್ರೆಂಡ್ಸ್, ಇಲ್ಲಿ ಲೈವ್ ಮ್ಯೂಸಿಕ್ ಕೂಡ ಉಂಟು. ಫ್ರೆಂಡ್ಸ್, ಈಗ ಉಂಟಲ್ಲ ಮದುಮಗಳಿಗೆ ಸೀರೆ ಉಡಿಸ್ಲಿಕ್ಕೆ ಕೊಂಡೋಗಿದ್ದಾರೆ, ಬರೋಬ್ಬರಿ 20 ನಿಮಿಷ ಆದರೂ ಬೇಕಾಯ್ತಾ? ಅಷ್ಟರಲ್ಲಿ ಉಂಟಲ್ಲ ನಿಮಗೆ ನಾನು ಊಟದಲ್ಲಿ ಎಂತ ಉಂಟು ಸ್ಪೆಷಲ್ ತೋರಿಸ್ತೀನಿ, ಆಯ್ತಾ? ಬನ್ನಿ. ಫ್ರೆಂಡ್ಸ್, ಇಲ್ಲಿ ಉಂಟಲ್ವಾ ಮ್ಯಾಂಗ್ಳೂರಿಯನ್ ಸ್ಟೈಲ್ ಫುಡ್, ಆಯ್ತಾ? ನೋಡಿ ಅಂತೆ, ನೀರು ದೋಸೆ, ಮೂಡೆ, ಕೋರಿ ರೊಟ್ಟಿ, ಕೋರಿಗ ಸುಕ್ಕ, ಬಿರಿಯಾನಿ, ಅಂಜಲ್ ತವಾ ಫ್ರೈ ನೋಡಿ. ಫ್ರೆಂಡ್ಸ್, ನಮ್ಮ ಮದುಮಗಳು ಬಂದ್ಲಾಯ್ತಾ ಸೀರೆ ಉಟ್ಟಿ? ನೋಡಿ ಅಂತೆ, ಪಲ್ಲಕ್ಕಿಯಲ್ಲಿ ತಂದಿದ್ದಾರೆ ನೋಡಿ, ಪಲ್ಲಕ್ಕಿಯಲ್ಲಿ ತಂದಿದ್ದಾರೆ. ಅದರೊಟ್ಟಿಗೆ ನಮ್ಮ ಪಿಲಿ ಡ್ಯಾನ್ಸ್ ಕೂಡ ಉಂಟು, ಟೈಗರ್ ಡ್ಯಾನ್ಸ್ ನೋಡಿ. ಫ್ರೆಂಡ್ಸ್, ನಮ್ಮ ಮದುಮಗಳು ಸೀರೆಯಲ್ಲಿ. ಫ್ರೆಂಡ್ಸ್, ಈಗ ಉಂಟಲ್ವಾ ತಾಳಿ ಕಟ್ಟುವ ಶುಭ ವೇಳೆ. ಫ್ರೆಂಡ್ಸ್, ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಚರ್ಚಲ್ಲಿ ಬ್ಲೆಸ್ಸಿಂಗ್ ಮಾಡಿದಂಥ ಉಂಗುರವನ್ನು ಉಡಿಸಿ ಮದುವೆ ಆಗ್ತಾರೆ, ಬಟ್ ಇಲ್ಲಿ ತಾಳಿ ಕಟ್ಟುವಂಥದ್ದು ನಮ್ಮ ಇಂಡಿಯನ್ ಟ್ರೆಡಿಷನ್. ಫ್ರೆಂಡ್ಸ್, ಇಲ್ಲಿ ಉಂಟಲ್ಲ ಈ ಮದುವೆಯ ನಿರೂಪಣೆ MC ಮಾಡ್ತಾ ಇರುವವರು ನಮ್ಮ ಹೆರಾ ಪಿಂಟು, ಮಂಗಳೂರಿನ ಫೇಮಸ್ MC. ಫ್ರೆಂಡ್ಸ್, ಈಗ ವಧುವರರಿಗೆ ಅವರ ತಾಯಿ ಕಡೆಯಿಂದ ಬ್ಲೆಸ್ಸಿಂಗ್ಸ್ ನೋಡಿಯಂತೆ. Thank you.
ಫ್ರೆಂಡ್ಸ್, ಕೊನೆಯಲ್ಲಿ ಉಂಟಲ್ವಾ, ಮದುಮಗಳನ್ನು ಗಂಡನ ಮನೆಗೆ ಅರ್ಪಿಸಿ ಒಪ್ಪಿಸಿಕೊಡುವಂಥ ಸಂಪ್ರದಾಯ ಆಗ್ತಾ ಉಂಟು. ಫ್ರೆಂಡ್ಸ್, ಹಾಗೆ ಉಂಟಲ್ವಾ, ನಾನು ಕೂಡ ಊಟ ಮಾಡ್ತೀನಿ ಆಯಿತಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್ ಬಾಯ್.